ನಮಸ್ತೆ, ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಹೆಲ್ದಿಯಾಗಿರುವಂಥ ರುಚಿಯಾಗಿ ಈಸಿಯಾಗಿ ಮಾಡುವಂತಹ ಕ್ಯಾರೆಟ್ ಮತ್ತು ಟೊಮೆಟೊ ಸೂಪನ್ನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ನಾನು ಎರಡು ಟೊಮೆಟೊನ ಕಟ್ ಮಾಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಮತ್ತು ಒಂದು ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಕೂಡ ಹಾಕ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಒಂದು ಕಪ್ ಆಗೋಷ್ಟು ನೀರನ್ನು ಹಾಕಿದ್ದೀನಿ. ಹಾಕಿ ಇದನ್ನ ಒಂದು ವಿಸಲು ಕೂಗಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಕುಕ್ಕರಲ್ಲಿ ಒಂದು ವಿಸಲ್ ಕೂಗ್ಬಿಟ್ಟು ಅದನ್ನ ನಾನು ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ, ಅದು ಕೂಲಾಗಲಿ ಅಂತ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕೋತೀನಿ. ನಾನು ಬೇಯಿಸಿರೋ ನೀರು ಸಮೇತನೇ ಇದನ್ನು ಬಳಸ್ಕೊಂಡಿದ್ದೀನಿ. ಇವಾಗ ಇದನ್ನು ಮಾತ್ರ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ನಾವು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ರುಬ್ಬಿದ್ದನ್ನ ಒಂದು ಪಾತ್ರೆಗೆ ಸೋಸ್ಕೊಂಬಿಡೋಣ. ಎಷ್ಟಾಗತ್ತೆ ಇದೆಯೋ ಅಷ್ಟು ನೀರನ್ನು ಬೇಕಾದ್ರೆ ಸೇರಿಸ್ಕೊಬೋದು. ನೋಡಿ, ನೀಟಾಗಿ ಚೆನ್ನಾಗಿ ಸೋಸ್ಕೊಳ್ಳಿ. ನೋಡಿ, ಸೋಸಿದಾಗಿದೆ. ನೋಡಿ ಫ್ರೆಂಡ್ಸ್, ನಾ ಇದನ್ನ ಒಲೆ ಮೇಲೆ ಕುದಿಯೋಕೆ ಇಟ್ಟಿದ್ದೀನಿ. ಇದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನೇನು ಒಂದು ಅರ್ಧ ಟೀಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಒಂದು ಕಾಲು ಟೀಸ್ಪೂನ್ ಆಗೋಷ್ಟು ಸಕ್ಕರೆನ ಬಳಸ್ತಾ ಇದ್ದೀನಿ. ಈ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಮತ್ತು ಟೊಮೆಟೊಲಿರೋ ಹುಳಿ ಏನು ಅಂಶ ಇದೆ ಅದು ಬ್ಯಾಲೆನ್ಸ್ಡ್ ಆಗಿ ಬರುತ್ತೆ. ಒಂದು ಕಾಲು ಟೀಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕಿದ್ದೀನಿ. ನಂತರ ಪೆಪ್ಪರ್ ಪೌಡರ್, ನಿಮ್ಮ ಖಾರಕ್ಕೆ ನೋಡ್ಕೊಂಡು ನೀವು ಪೆಪ್ಪರ್ನ ಹಾಕ್ಕೊಳ್ಳಿ. ಅಲ್ಲಿ ಇಲ್ಲೊಂದು ಅರ್ಧ ಟೀಸ್ಪೂನ್ ಆಗೋಷ್ಟು ಬಳಸ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಈ ಥರ ಕನ್ಸಿಸ್ಟೆನ್ಸಿ ಇದೆ. ನಿಮ್ಗೆ ಇನ್ನೂ ದಪ್ಪ ಬೇಕು ಅಂದರೆ, ಬೇಕಿದ್ರೆ ಒಂದು ಕಾಲು ಟೀಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಂಡು ಬಾಯ್ಲ್ ಬರ್ಸ್ಕೊಬೋದು. ನಾನು ಇದಕ್ಕೆ ಕಾರ್ನ್ಫ್ಲೋರನ್ನು ಏನೂ ಬಳಸ್ತಾ ಇಲ್ಲ. ಇದೊಂದು ಬಾಯ್ಲ್ ಬಂದರೆ ಇವಾಗ ಸರಿಯಾಗತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಸೂಪು ಚೆನ್ನಾಗಿ ಕುದೀತಾ ಇದೆ. ಒಂದು 5 ನಿಮಿಷದಿಂದ ಇದು ಚೆನ್ನಾಗಿ ಕುದೀತಿದೆ. ಇಷ್ಟಾದರೆ ಸಾಕಾಗುತ್ತೆ. ನಾನು ಇದೇ ಕನ್ಸಿಸ್ಟೆನ್ಸಿನೇ ಮೇಂಟೈನ್ ಮಾಡಿದ್ದೀನಿ. ನೀವು ಸ್ವಲ್ಪ ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂದರೆ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಮ್ಮ ಸೂಪು ರೆಡಿಯಾಗಿದೆ, ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಮ್ಮ ಹೆಲ್ದಿ ಆದಂಥ ಕ್ಯಾರೆಟ್ ಮತ್ತು ಟೊಮೆಟೊ ಸೂಪು ಈಸಿಯಾಗಿ ಹೆಲ್ದಿಯಾಗಿ ರೆಡಿಯಾಗಿದೆ. ಇವಾಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ಬಿಟ್ರೆ ನಮ್ಮ ಸೂಪು ರೆಡಿಯಾಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನಷ್ಟು ವೀಡಿಯೋಗಳಿಗಾಗಿ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.